ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಇಡೀ ಜಗತ್ತೇ ಮಲಗಿದ್ದಾಗ ತಾವು ಎಚ್ಚರವಿದ್ದು ನಮ್ಮನ್ನ ಸದಾ ರಕ್ಷಿಸುವ ಪೊಲೀಸರು ಎಂದಿಗೂ ನಮ್ಮ ಕುಟುಂಬದ ಬಗ್ಗೆ ಯೋಚಿಸಿರೋದಿಲ್ಲ. ಆದರೂ ಕೂಡ ಅವರ ಮನೆಯ ಮಹಿಳೆಯರನ್ನ ತಮ್ಮ ಸಂಸಾರವನ್ನ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ. ಹೀಗಾಗಿ ಅಂತಹ ಮಹಿಳೆಯರಿಗೆ ನಾನು ಅಭಿನಂದಿಸುತ್ತೇನೆ ಎಂದು ಶಿರಸಿ ಎಸಿ ರಾಜು ಮೊಗವೀರ್ ಹೇಳಿದ್ರು. ಶಿರಸಿಯ ಶ್ರೀ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ರವಿವಾರ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಮಕ್ಕಳ ಕ್ರೀಡಾಕೂಟ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ಜಗತ್ತು ಮಲಗಿದ್ದಾಗ ಒಬ್ಬ ಪೊಲೀಸ್ ಎಚ್ಚರವಿದ್ದ ಎನ್ನುವುದು ಹೇಳೋಕೆ ಸುಲಭವೆನಿಸುತ್ತದೆ. ಆದರೆ ಇಡೀ ಜಗತ್ತೇ ಮಲಗಿದ್ದಾಗ ನಾವು ಎಚ್ಚರವಿದ್ದು ನಮ್ಮನ್ನು ಸದಾ ರಕ್ಷಿಸುವ ಪೊಲೀಸರು ಎಂದಿಗೂ ನಮ್ಮ ಕುಟುಂಬದ ಬಗ್ಗೆ ಯೋಚಿಸಿರುವುದಿಲ್ಲ. ಆದರೂ ಕೂಡ ಅವರ ಮನೆಯ ಮಹಿಳೆಯರು ತಮ್ಮ ಸಂಸಾರವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ. ಅದರಲ್ಲೂ ಒಬ್ಬ ಪೊಲೀಸನಿಗೆ ತನ್ನ ಜೀವದ ಹಂಗು ತೊರೆದು ಕೆಲಸ ಮಾಡುವ ಅನಿವಾರ್ಯತೆ ಇರುತ್ತದೆ. ಹೀಗಿರುವಾಗ ತನ್ನ ಗಂಡ ಅಥವಾ ತನ್ನ ಮಗ ಕೆಲಸಕ್ಕೆ ಹೋದವನು ತಿರುಗಿ ಬರುತ್ತಾನೋ ಇಲ್ಲವೋ ಎಂದು ನಂಬಿಕೆ ಇಲ್ಲದಿದ್ರು ಕೂಡ ಮಹಿಳೆಯರು ಅವರು ಕೆಲಸದಿಂದ ಮರಳಿ ಮನೆಗೆ ಬರುತ್ತಾರೆ ಎಂದು ಬಯಸಿ ಕಾಯುವಂತಹ ಮಹಿಳೆಯರಿಗೆ ನಾನು ಅಭಿನಂದಿಸುತ್ತೇನೆ. ಅಲ್ಲದೆ ಪೊಲೀಸ್ ಮಕ್ಕಳಿಗೆ ಈ ರೀತಿಯಾದ ಸ್ಪರ್ಧೆಯನ್ನು ಏರ್ಪಡಿಸುವುದರಿಂದ ಜಿಲ್ಲೆಯ ಪೊಲೀಸರಿಗೆಲ್ಲರಿಗೂ ಪರಸ್ಪರ ಬಾಂಧವ್ಯ ಬೆಳೆದು ಅವರು ಒಂದೇ ಕುಟುಂಬದಂತೆ ಮುಂದೆ ಕೆಲಸ ಮಾಡಲು ಅವರಿಗೆ ಅನುಕೂಲವಾಗುತ್ತದೆ ಎಂದರು. ಇದೇ ವೇಳೆ ಪೊಲೀಸ್ ಮಕ್ಕಳಿಗೆ ಊಟದ ಸ್ಪರ್ಧೆ, ಉದ್ದಜಿಗಿತ, ಕ್ರಿಕೆಟ್, ಕಬಡ್ಡಿ, ಖೋಖೋ ಹೀಗೆ ಅನೇಕ ರೀತಿಯ ಆಟವನ್ನು ಆಡಿಸಲಾಯಿತು. ಹಾಗೆಯೇ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಾಗೇಶ್ ಡಿಎಲ್ ಅಧ್ಯಕ್ಷತೆ ವಹಿಸಿದ್ರು. ಅಲ್ಲದೆ ಶಿರಸಿಯ ಪೊಲೀಸ್ ಉಪನಿರೀಕ್ಷಕ ಪಿಬಿ ಗಿರೀಶ್, ಶಿರಸಿಯ ಪಿಎಸ್ಐ ಮಾದೇಶ್ ಸೇರಿದಂತೆ ಜಿಲ್ಲೆಯ ಹಲವಾರು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಂದಿನ ಆಧುನಿಕ ಜೀವನ ಶೈಲಿಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಉಂಟಾಗುತ್ತಿದೆ ಎನ್ನುವುದನ್ನ ಬಿಡಿಸಿ ಹೇಳಬೇಕಿಲ್ಲ. ಸಿಗುವ ಎಲ್ಲ ಆಹಾರ ಪದಾರ್ಥಗಳು ಕೆಮಿಕಲ್ಸ್ ನಿಂದ ಕೂಡಿವೆ. ಸರಾಸರಿ ಮಾನವನ ಆಯಸ್ಸಿನಲ್ಲಿ ಇಳಿಮುಖವಾಗುತ್ತಾ ಬರುತ್ತಿದೆ. ಕುಡಿಯುವ ನೀರು ಕಲುಷಿತವಾಗಿದ್ದು ಶುದ್ಧ ಕುಡಿಯುವ ನೀರು ಎಂಬ ಘಟಕಗಳು ಸ್ಥಾಪನೆಯಾಗಿವೆ. ಇನ್ನು ಮುಂದೆ ವಿದೇಶಗಳಲ್ಲಿ ಡಬ್ಬದಲ್ಲಿ ಸಿಗುವಂತೆ ಭಾರತದಲ್ಲೂ ಶುದ್ಧ ಗಾಳಿಯನ್ನ ಹಣ ಪಡೆದು ಬಳಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಈಗಾಗಲೇ ಭಾರತದ ಹೃದಯ ಭಾಗ ದೆಹಲಿಯಲ್ಲಿ ಮಾಲಿನ್ಯ ಪ್ರಮಾಣ ಹೆಚ್ಚಾಗಿದ್ದು ಶುದ್ಧ ಗಾಳಿ ಇಲ್ಲದಂತಾಗಿದೆ. ಹೀಗಾಗಿ ಭಾರತ ಮೂಲದ ಪ್ಯೂರ್ ಹಿಮಾಲಯನ್ ಆಸ್ ಸಂಸ್ಥೆ 10 ಲೀಟರ್ ಶುದ್ಧ ಗಾಳಿಯ ಬಾಟಲ್ಗಳನ್ನು ಮಾರಾಟ ಮಾಡಲು ಮುಂದಾಗಿದೆ. ಇದಕ್ಕೆ 550 ರೂಪಾಯಿಗಳನ್ನ ಫಿಕ್ಸ್ ಮಾಡಿ ಮಾರಾಟ ಮಾಡುತ್ತಿದೆ. ಈಗಾಗಲೇ ಆಸ್ಟ್ರೇಲಿಯಾ ಸೇರಿದಂತೆ ಕೆನಡಾದಲ್ಲಿ ಈ ರೀತಿ ಶುದ್ಧ ಗಾಳಿಯನ್ನು ಮಾರಾಟ ಮಾಡಲಾಗುತ್ತಿದ್ದು 1,500 ರೂಪಾಯಿಗಳವರೆಗೆ ದರವನ್ನು ನಿಗದಿ ಮಾಡಲಾಗಿದೆ. ಅಂದಹಾಗೆ ಪ್ರತಿಯೊಬ್ಬ ಮನುಷ್ಯನು ದಿನಕ್ಕೆ 8-10 ಲೀಟರ್ನಷ್ಟು ಗಾಳಿಯನ್ನು ಸೇವಿಸುತ್ತಾನೆ. ಅಂದಾಜು ಒಂದು ದಿನಕ್ಕೆ 1 ಬಾಟಲ್ ಬೇಕಾಗುತ್ತದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಪ್ರಕೃತಿಯನ್ನು ಉಳಿಸುವ ಬೆಳೆಸುವ ಕಾರ್ಯ ನಡೆಯಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಈ ಕಂಪನಿಗಳ ಗಾಳಿಯನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ನಿರ್ಮಾಣವಾದರೆ ಅಚ್ಚರಿ ಇಲ್ಲ. ಭಾರತ ಆಧುನಿಕತೆಯೊಂದಿಗೆ ವಿಶ್ವದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಳೆಯುತ್ತಿದೆ. ಹೀಗಾಗಿ ಬುಲೆಟ್ ಟ್ರೈನ್ನಿಂದ ಹಿಡಿದು ಹಲವು ಮಾದರಿಯ ಯೋಜನೆಗಳಿಗೆ ರಾಷ್ಟ್ರ ಮುಂದಾಗ್ತಿದೆ. ಈ ನಡುವೆ ಮುಂಬೈನಿಂದ ದುಬೈಗೆ ರೈಲು ಮಾರ್ಗಕ್ಕೆ ಯೋಜನೆಯೊಂದು ಸಿದ್ಧವಾಗ್ತಿದೆ. ಹೌದು, ಅದು ಸಹ ಜಲಗರ್ಭದಲ್ಲಿ ರೈಲು ಹಳಿಗಳ ನಿರ್ಮಾಣಕ್ಕೆ ಸಾಗರದಿಂದಲೇ ಸುರಂಗ ಮಾಡುವ ಪ್ಲಾನ್ ಸಿದ್ಧವಾಗ್ತಿದೆ. ಈಗಾಗಲೇ ದುಬೈನಿಂದ ತೈಲವನ್ನು ಆಮದು ಮಾಡಿಕೊಳ್ಳಲು ಪೈಪ್ಲೈನ್ ಯೋಜನೆಯನ್ನು ಆಲೋಚಿಸಿರುವ ಈ ಎರಡು ರಾಷ್ಟ್ರಗಳು ಇದರ ಬೆನ್ನಲ್ಲೇ ಫ್ಲೋಟಿಂಗ್ ಟ್ರೈನ್ ಯೋಜನೆಯ ಬಗ್ಗೆ ಯೋಚಿಸುತ್ತಿದ್ದಾರಂತೆ. ಯುಎಇಯ ನ್ಯಾಷನಲ್ ಅಡ್ವೈಸರ್ ಬ್ಯೂರೋ ಸಂಸ್ಥೆ ಈ ಮಹತ್ವಾಕಾಂಕ್ಷಿ ಯೋಜನೆ ರೂಪಿಸಿದ್ದು, ಯುಎಇನ ಫುಜೈರಾದಿಂದ ಭಾರತದ ಮುಂಬೈಗೆ ಸಾಗರಾಳದಲ್ಲಿ ರೈಲು ಶಾಲಾ ನಿರ್ಮಾಣ ಮಾಡುವ ಗುರಿ ಹೊಂದಿದೆ. ಸದ್ಯ ಇದೊಂದು ಕೇವಲ ಪರಿಕಲ್ಪನೆಯಾಗಿದ್ದು, ಭಾರತದ ವಾಣಿಜ್ಯ ನಗರಿ ಮುಂಬೈನಿಂದ ಫುಜೈರಾಗೆ ಅಲ್ಟ್ರಾ ವೇಗದಿಂದ ತಲುಪುವ ರೈಲು ಸಂಚಾರ ಸಾಧ್ಯತೆಯನ್ನು ಪರಿಗಣಿಸುತ್ತಿದ್ದೇವೆ ಎಂದು ಹೇಳಿದೆ. ಬೆತ್ತಲಾಗಿ ಮದುವೆಯಾಗ್ತಿದ್ದಾರೆ ರಾಖಿ ಸಾವಂತ್. ಎಸ್, ರಾಖಿ ಸಾವಂತ್ ತನ್ನ ಸಿನಿಮಾಗಳಿಂದ ಅದೆಷ್ಟು ಫೇಮಸ್ ಆದರೂ ಗೊತ್ತಿಲ್ಲ, ಆದರೆ ತಾನು ಕೊಡುವ ಸ್ಟೇಟ್ಮೆಂಟ್ ಮೂಲಕ ಎಲ್ಲರ ಗಮನವನ್ನ ತನ್ನತ್ತ ಸೆಳೆಯುತ್ತಿದ್ದಾರೆ. ರಾಖಿ ಸಾವಂತ್ ಈಗ ಶಾದಿ ಆಗೋಕೆ ರೆಡಿಯಾಗಿದ್ದಾರೆ. ಈಕೆಯ ಮದುವೆ ಮ್ಯಾಟರ್ ಕೂಡ ದೊಡ್ಡ ಮಟ್ಟಿಗೆ ಸುದ್ದಿಯಾಗ್ತಿದೆ. ಮದುವೆಗೂ ಮೊದಲೇ ವರ್ಜಿನಿಟಿ ಟೆಸ್ಟ್ ಮಾಡಿಸಿಕೊಂಡು ಸರ್ಟಿಫಿಕೇಟ್ ಪೋಸ್ಟ್ ಮಾಡಿದ್ದ ಈ ಜೋಡಿ ಈಗ ತಮ್ಮ ಮದುವೆಯ ವಿಚಾರವಾಗಿಯೂ ಸುದ್ದಿಯಲ್ಲಿದ್ದಾರೆ. ಬೆತ್ತಲೆ ಮದುವೆಯಾಗೋಕೆ ರೆಡಿಯಾದ ಜೋಡಿ. ಹೌದು, ಇದು ನಿಜವಾಗೂ ನಿಜಾನೆ. ಈಕೆಯ ಭಾವಿ ಪತಿರಾಯ ಇಬ್ಬರು ಬೆತ್ತಲಾಗಿ ಮದುವೆ ಆಗೋಣ ಎಂದಿದ್ದಾನಂತೆ. ಇದಕ್ಕೆ ರಾಖಿ ಕೂಡ ಆಸ್ತು ಎಂದಿದ್ದು, ಇದಕ್ಕೆ ಈಕೆಯ ಭಾವಿ ಪತಿ ದೀಪಕ್ ಲಾಲ್ ಫುಲ್ ಖುಷಿಯಾಗಿ ನನಗೆ ಈ ವಿಚಾರದಲ್ಲಿ ಸಪೋರ್ಟ್ ಮಾಡಿದ ರಾಖಿಗೆ ಥ್ಯಾಂಕ್ ಯು ಅಂದಿದ್ದಾರೆ.
ಅಷ್ಟಕ್ಕು ಈ ಬೆತ್ತಲೆ ಮದುವೆ ಯಾಕೆ ಗೊತ್ತ? ಇಲ್ಲೇ ಇರೋದು ವಿಚಾರ. ಹೀಗೆ ಮದುವೆ ಆದ್ರೆ ಬಟ್ಟೆಗೆ ಖರ್ಚು ಮಾಡೋದು ತಪ್ಪತ್ತಂತೆ. ಮದುವೆಗೆ ದುಂದು ವೆಚ್ಚ ಮಾಡದೆ ಇಲ್ಲಿ ಉಳಿಸುವ ಹಣವನ್ನ ಕಾಂಬೋಡಿಯಾ ಲಾಸ್ ಏಂಜಲೀಸ್ ನ ಬಡವರಿಗೆ ನೀಡ್ತಾರಂತೆ. ಇದಕ್ಕೆ ಇಬ್ಬರು ಒಪ್ಪಿಕೊಂಡಿದ್ದು ಇದೇ ಡಿಸೆಂಬರ್ 31ಕ್ಕೆ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದೆ. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ.